ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನೀವು ನೋಡ್ತಿದ್ದೀರಾ ರೂಪ ವ್ಲಾಗ್ಸ್, ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಿದ್ದೀನಿ. ನಿನ್ನೆ ನೋಡಿದ್ರಿ ನೀವು ಗೃಹಪ್ರವೇಶದ ಪೂಜೆನ, ಈಗ ನೋಡ್ತಿದ್ದೀರಾ ಲಕ್ಕಿಯ ನಾಮಕರಣದ ಪೂಜೆ. ಹೌದು, ಇಲ್ಲಿ ನಡೀತಾ ಇರೋ ಪೂಜೆ ಏನಪ್ಪ ಅಂದರೆ ಲಕ್ಕಿಯ ನಾಮಕರಣ ಪೂಜೆ ನಡೀತಾ ಉಂಟು. ಹಾಗಾದರೆ ಬನ್ನಿ, ಲಕ್ಕಿಗೆ ನಾವು ಏನು ಹೆಸರು ಇಟ್ಟಿದ್ದೀವಿ ನೋಡೋಣ. ಹೇಗಿದೆ ಹೆಸರು ಅಂತ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡ್ತೇನೆ ತಿಳಿಸಿ. ಸಕ್ಕರೆ ಸ್ವಲ್ಪ ಇನ್ನೂ ಕೂಡ ಮಗು ಬಾಯಿಸ್ತೀವಿ ಫಸ್ಟು. ಲಕ್ಷ್ಮಿ ಒಳಗಡೆ ಯಾವಾಗ ಓಮ್ ಕೊಂಡಕ್ಕೆ ಆಚೆ ಕಡೆ ಮಾಡಿ ಆಚೆ ಹಾಕ್ಬೇಕು, ಮತ್ತೆ ಇನ್ನು ನಾಚೆ ಹಾಕಲು ಬೇರೆ ಮಾಡ್ಕೊಂಡು ಅದು ಮಾಡಬೇಕು. ನಿನ್ನ ಹೆಸರು ಬರೆಯಕ್ಕೂ ನಾಮಕರಣದಲ್ಲಿ ಐದು ತರ ಹೆಸರು ಬರುತ್ತೆ. ಏನಂದ್ರೆ ಮೊದಲನೇದು ನಮ್ಗೆ ಹೆಣ್ಮಗು ಆದ್ರೆ ಮನೆ ದೇವರ ಹೆಸರು ಇಡು, ಮನೆ ದೇವರ ಹೆಸರು ಇಡಬೇಕು ಅಂತ ಅನ್ಕೊಂಡಿರ್ತೀರ, ಅದ್ರಿಂದ ಮನೆ ದೇವರ ಹೆಸರು ಬರೆಯಮ್ಮ. ಹೇಳಿಕ್ಕೆ ಎರಡನೇ ಬಂದು ಇವಾಗ ನಮ್ಮ ಗಂಡ್ಮಗಾದ್ರೆ ತಾತ ಹೆಸರು, ಹೆಣ್ಮಗಾದ್ರೆ ಅಜ್ಜ ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ದಾರೆ, ಆಗಲ್ಲ ಹೇಳೋದಕ್ಕೆ. ಅದಕ್ಕೆ ನಿಮ್ಗೆ ಇಷ್ಟವಾಗಿ ಗಂಡ್ಮಗ್ತಾನೆ, ಇಷ್ಟವಾಗಿ ತಾತ ಹೆಸರು ಬರೀ. ನಕ್ಷತ್ರ ಪ್ರಕಾರ ಮೃಗಶಿರ ಅಂತ ಬರೀ. ಋಷಿಕೇಶ ಅಂತ ಬರೀ, ಋಷಿಕೇಶ. ಪೂರ್ತಿ ಕ್ಲೀನಾಗಿ ಇದು ಮಾಡ್ಬಿಟ್ಟು ಚಿಕ್ಕದಾಗ ಶ್ರೀಯಮ್ ಅಂತ ಬರ್ಕೊಳ್ಳಿ. ಎಲ್ಲಿ ನೋಡಿ ನಿಮ್ಮ ತಮ್ಮ ಬರಬೇಕು ಇವಾಗ. ನಾವು ಬಂದ್ರೆ ಕೆಲಸ ಆಮೇಲೆ ಬರೀಬೇಕು. ಇಲ್ಲಿ ಬಂದು ನನ್ನಣ್ಣ ಲಕ್ಕಿಗೆ ಹೆಸರು ಕರೀತಿದ್ದಾರೆ ನೋಡಿ ಇಲ್ಲಿ. ಹೌದು, ಫಸ್ಟ್ ಟೈಮು ಸೋದ್ರ ಮಾವನೇ ಅಳಿಯಂದ್ರಿಗೆ ಹೆಸರನ್ನು ಕರಿಬೇಕು. ಸೊ ಹಾಗಾಗಿ ಇಲ್ಲಿ ನನ್ನಣ್ಣ ಲಕ್ಕಿಗೆ ಹೆಸರು ಕರೆದಾಯಿತು, ಹೆಸರು ಇಟ್ಟಾಯಿತು ಆ್ಯಕ್ಚುಲಿ. ಸೊ ಹಾಗೆ ಇರಿ, ಲಕ್ಕಿಯ ಹೆಸರನ್ನು ಅವರಪ್ಪ ಹೇಳ್ತಾರೆ, ಜೋರಾಗಿ ಹೇಳ್ತಾರೆ. ಇದನ್ನ ತಗೊಳ್ ಬಲ್ಗಿ ಹತ್ರ ಮುರಿದು ಬಿಡಿ. ಅಷ್ಟೇ ಕೊಡಿ, ಮುರಿದು ಸೌಂಡ್ ಬಂದ ಸಾಕು. ಬನ್ನಿ ನೀವು ಎದ್ದೇಳಿ ಮಗನ್ ಕೊಡಿಸ್ಕೊಳ್ಳಿ. ಏನ ಅಳ್ಳೋದು ಅನ್ಕೋ ತಗೊಳ್ಳಿ. ಹೇಳಿ ಜೋರಾಗಿ, ಮೂರು ಸಲ ನಿಮ್ಮ ಮಗ ಹೆಸರು ಏನಂತ ಜೋರಾಗಿ ಎಲ್ಲರೂ ಕಾಣಿಸ್ತಾರ ಹೇಳಿ. ಕೃಷಿ ಒಂದೇ ರಾಜ, ಕೃಷಿ ಕೃಷಿ
ಯಾ ಕೇಳಿಸ್ಕೊಂಡ್ರ ಹೆಸರು ಹೌದು ಅಫಿಷಿಯಲಿ ಫೈನಲಿ ಲಕ್ಕಿಗೆ ಒಂದು ಹೆಸರು ಬಂತು ಕೃಷಿಕ್ ಹೌದು ಲಕ್ಕಿ ಹೆಸರು ಕೃಷಿಕ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಹೆಸರನ್ನು ಹುಡುಕ್ಲಿಕ್ಕೆ ನಾವು 6 ತಿಂಗಳು ತೊಗೊಂಡ್ವಿ ಹೌದು 6 ತಿಂಗಳು ಏನಕ್ಕಪ್ಪ ಅಂದರೆ ಲಕ್ಕಿಯ ಜನ್ಮರಾಶಿ ಪ್ರಕಾರ ಅವನಿಗೆ ಒಂದೇ ಒಂದು ಅಕ್ಷರ ಬಂದಿದ್ದು ಕಾ ಒಂದೇ ಅಕ್ಷರ ಕಾ ಅನ್ನೋ ಅಕ್ಷರದಲ್ಲಿ ಹೆಸರುಗಳೇ ಕಡಿಮೆ ಸೊ ಹಾಗಾಗಿ ಇದೊಂದು ನಮಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನನಗೇನಪ್ಪ ಅಂದರೆ ಒಂಥರ ಡಿಫ್ರೆಂಟಾಗಿರೋ ಹೆಸರು ಚೂಸ್ ಮಾಡಬೇಕು ಇಡಬೇಕು ಚೆನ್ನಾಗಿರಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಸೊ ಹಾಗಾಗಿ ಈ ಹೆಸರನ್ನು ಹುಡುಕ್ಲಿಕ್ಕೆ 6 ತಿಂಗಳು ತಗೊಂಡ್ವಿ ಫೈನಲಿ ಕೃಷಿಕ್ ಅಂತ ಹೆಸರು ಸೆಲೆಕ್ಟ್ ಮಾಡಿದ್ವಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಂತರ ಲಕ್ಕಿನ ಒಂದು ಸ್ವಲ್ಪ ಹೊತ್ತು ಮಲಗಿಸಿ ನಂತರ ನಾವೆಲ್ಲ ರೆಡಿಯಾಗಿ ಬಂದ್ವಿ ಸೊ ನೆಂಟರೆಲ್ಲ ಒಬ್ಬೊಬ್ಬರಾಗೆ ಬರ್ತಾ ಹೋಗ್ತಿದ್ರು ನಾನಂತೂ ಯಾವುದೇ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಫೋನಲ್ಲಿ ನಾನು ತಗೊಳ್ಳೋಕ್ಕೆ ಹೋಗಲಿಲ್ಲ ಯಾಕಂದರೆ ಬರೋರು ಬರ್ತಾನೆ ಇದ್ದರು ಅವರನ್ನೆಲ್ಲ ಮಾತಾಡ್ಸ್ಬೇಕಿತ್ತಲ್ವ ಆ ಕಡೆ ನಾನು ಗಮನ ಕೊಡಬೇಕಿತ್ತು ಮತ್ತೊಂದು ಕಡೆ ಲಕ್ಕಿ ಇದ್ದ ಸೊ ಹಾಗಾಗಿ ವೀಡಿಯೋಸ್ಗೆ ಆಗಲಿ ಫೋಟೋಸ್ಗೆ ಆಗಲಿ ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ ಇಲ್ಲಿ ನೀವು ನೋಡ್ತಿರುವಂತಹ ಫೋಟೋಸ್ ಬಂದು ನಾವು ಆಲ್ಬಮ್ ಮಾಡಿಸ್ಲಿಕ್ಕೆ ಅಂತ ಇಡಿಸಿದ್ವಲ್ವ ಆ ಫೋಟೋಸ್ನ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಇನ್ನೂ ತುಂಬ ಫೋಟೋಸ್ ಇದ್ದಾವೆ ಬಟ್ ನನ್ನ ಫೋನಲ್ಲಿ ಎಷ್ಟಿದೆಯೋ ಅಷ್ಟು ಫೋಟೋಸ್ನ ಮಾತ್ರ ನಾನು ಇಲ್ಲೇ ಆ್ಯಡ್ ಮಾಡ್ತಿದ್ದೀನಿ